ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಜನತೆಗೆ ಬಿಸಿ ಮುಟ್ಟಿಸಿದ ಬ್ಯಾಂಕ್ ಮುಷ್ಕರ. ಶಿರಾ ನಗರದ ರಾಷ್ಟ್ರೀಕೃತ ಬ್ಯಾಂಕ್ಗಳಾದ ಕೆನರಾ ಬ್ಯಾಂಕ್, ಎಸ್ಬಿಐ, ಸಿಂಡಿಕೇಟ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗಳು ದೇಶಾದ್ಯಂತ ಹಮ್ಮಿಕೊಂಡಿರುವ ಬ್ಯಾಂಕ್ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಈ ದಿನ ಶಿರಾ ನಗರದಲ್ಲಿ ಕಾರ್ಯನಿರ್ವಹಿಸಲಿಲ್ಲ. ಆದರೆ ಕರ್ನಾಟಕ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ ಮುಷ್ಕರಕ್ಕೆ ಬೆಂಬಲಿಸದೆ ಎಂದಿನಂತೆ ಕಾರ್ಯನಿರ್ವಹಿಸಿದವು. ಸಾರ್ವಜನಿಕರು ಬ್ಯಾಂಕ್ ಕೆಲಸಕ್ಕೆಂದು ಬ್ಯಾಂಕಿನ ಬಳಿ ಹೋದಾಗ ಬ್ಯಾಂಕ್ ಮುಚ್ಚಿರುವುದನ್ನು ನೋಡಿ ನಿರಾಸೆಯಿಂದ ಹಿಂದಿರುಗುವ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. ರಾಷ್ಟ್ರೀಕೃತ ಬ್ಯಾಂಕಿನ ಶ್ರೇಣಿ 1, ಶ್ರೇಣಿ 2 ಹಾಗೂ ಶ್ರೇಣಿ 3 ನೌಕರರು ಇಂದು ಮುಷ್ಕರ ನಡೆಸುತ್ತಿದ್ದಾರೆ. ಎರಡು ಪ್ರಮುಖ ಬೇಡಿಕೆಗಳಾದ ವೇತನ ಪರಿಷ್ಕರಣೆ ಮಾಡುವಂತೆ ಹಾಗೂ ಬ್ಯಾಂಕ್ಗಳ ವಿಲೀನವನ್ನು ವಿರೋಧಿಸಿ ಇಂದು ಮುಷ್ಕರ ಕೈಗೊಂಡಿದ್ದಾರೆ. ಡಿಸೆಂಬರ್ 26 ದೇಶಾದ್ಯಂತ ನಡೆಯುವ ಮುಷ್ಕರಕ್ಕೆ ಕಾರ್ಮಿಕರು ಮತ್ತು ಅಧಿಕಾರಿಗಳು ಹಾಗೂ ಎಲ್ಲ ದರ್ಜೆ ನೌಕರರು ಮುಷ್ಕರವನ್ನು ನಡೆಸಲಿದ್ದಾರೆ. ಒಂದು ವೇಳೆ ಸರ್ಕಾರ ಅವರ ಬೇಡಿಕೆಗೆ ಸ್ಪಂದಿಸಿದರೆ ಮುಷ್ಕರ ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತದೆ. ನನ್ನ ಹೆಸರು ರವೀಂದ್ರ ಅಂತೇಳಿ, ಕೆನರಾ ಬ್ಯಾಂಕ್ ಚೀಫ್ ಮ್ಯಾನೇಜರ್ ಶಿರಾ ಬ್ರಾಂಚ್. ಇವತ್ತಿಂದ ಮುಷ್ಕರ ಬರೀ ಆಫೀಸರ್ ಅಧಿಕಾರಿಗಳ ಲೆವೆಲಲ್ಲಿ ಸ್ಕೇಲ್ 1-2-3 ಅಧಿಕಾರಿ ಶ್ರೇಣಿ 1-2-3 ಅಂತೇಳಿ, ಎಲ್ಲೆಲ್ಲಿ ಯಾವ್ಯಾವ ಬ್ರಾಂಚ್ ಸ್ಕೇಲ್ 4 ಅಂದರೆ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಇರ್ತಾರೆ ಆ ಬ್ರಾಂಚ್ಗಳಲ್ಲಿ ಸ್ಟ್ರೈಕ್ ಇರೋದಿಲ್ಲ. ಅಂದರೆ ಸ್ಟಾಫು ಅಡೆಕ್ವೆಟ್ ಇಲ್ಲದೆ ಇರೋಕ್ಕೋಗಿ ಬಂದ್ ಮಾಡಿರ್ತೀವಿ. ಇವತ್ತು ಮುಷ್ಕರ ಇರೋಕ್ಕೋಗಿ ಬ್ರಾಂಚ್ಗಳು ವರ್ಕ್ ಮಾಡದೇ ಇರೋ ಚಾನ್ಸಸ್ ಇದೆ. ಮತ್ತು ಇದು ಬಿಟ್ಟು 26 26 ಅಂತಂದರೆ ಬುಧವಾರ. ಬುಧವಾರದಲ್ಲಿ ಸಿಬ್ಬಂದಿ ವರ್ಗ ಪ್ಲಸ್ ಅಧಿಕಾರಿ ಆಸ್ ಇಟ್ ಈಸ್ ಇವಾಗ ಸ್ಟ್ರೈಕ್ ಇದೆ. ಮತ್ತೇನಾದ್ರು ಗೌರ್ಮೆಂಟ್ ಅವರಾಗಿ ಮೇನ್ ಪರ್ಪಸ್ ಇವತ್ತು ಸ್ಟ್ರೈಕ್ ಆಗಿರೋದು ವೇತನ ಪರಿಷ್ಕರಣೆ ಮತ್ತು ಮರ್ಜರ್, ಬ್ಯಾಂಕ್ ಮರ್ಜ್ ಆಗುತ್ತಲ್ಲ ಅದು ಮಾಡಬಾರದು ಅನ್ನೋ ಉದ್ದೇಶದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸಪೋಸ್ ಬುಧವಾರ ಏನಾದ್ರು ಸ್ಟ್ರೈಕ್ ಮಾಡಿದ್ದನ್ನ ಗೌರ್ಮೆಂಟ್ ಏನಾದ್ರು ಕನ್ಸಿಡರ್ ಮಾಡಿ ಮುಷ್ಕರ ವಾಪಸ್ ತಗೊಳ್ಳೋ ಪರಿಸ್ಥಿತಿ ಬಂದರೆ ತಗೊಳ್ಳಬಹುದು. ಇವತ್ತಿನ ತನಕ ಏನೂ ಆಗಿಲ್ಲ, ಬಟ್ ಇನ್ನು 4-5 ಇರೋಕ್ಕೋಗಿ ಗೌರ್ಮೆಂಟ್ ಏನು ಡಿಸಿಷನ್ ಹೇಳುತ್ತೆ ಅದ್ರ ಪ್ರಕಾರ ಬ್ಯಾಂಕ್ ಅವರು ಆಕ್ಷನ್ ತಗೋತಾರೆ. ಬಟ್ ಆಸ್ ಇಟ್ ಈಸ್ ಇವತ್ತಿನ ಮುಷ್ಕರ ಮತ್ತೆ 26 ಮುಷ್ಕರ ಎರಡೂ ಒಂದೇ, ಒಂದು ವೇತನ ಪರಿಷ್ಕರಣೆ ವೇಜ್ ರಿವಿಷನ್, ಇನ್ನೊಂದು ಮರ್ಜರ್ ಆಗಬಾರ್ದು ಅಂತೀವಿ ಅಷ್ಟೇ. 24 ಸೋಮವಾರ ಎಂದಿನಂತೆ ಬ್ಯಾಂಕ್ ನಡೆಯುತ್ತೆ. 24 ಸೋಮವಾರ ಬ್ಯಾಂಕ್ ಇದೆ, ವರ್ಕ್ ಮಾಡ್ತೀವಿ, ಶಿರಾ ಬ್ರಾಂಚ್ ವರ್ಕ್ ಮಾಡುತ್ತೆ, ಏನ್ ತೊಂದರೆ ಇಲ್ಲ. ಶಿರಾ ತಾಲೂಕಿನ ಗುಮ್ಮನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಅದ್ದೂರಿಯಾಗಿ ಕರಿಯಮ್ಮನ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಯಿತು. ಗುಮ್ಮನಹಳ್ಳಿಯ ಗೊಲ್ಲರಹಟ್ಟಿಯಲ್ಲಿರುವ ಐತಿಹಾಸಿಕ ಹಿನ್ನೆಲೆಯುಳ್ಳ ಕರಿಯಮ್ಮ ದೇವರಿಗೆ ಪ್ರಥಮ ಬಾರಿಗೆ ಸುತ್ತಮುತ್ತಲಿನ 7-8 ಹಳ್ಳಿಯ ಗ್ರಾಮಸ್ಥರು ಸೇರಿ ಆರತಿ ಮಹೋತ್ಸವ ಹಾಗೂ ಜಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಸೇರಿ ಆಚರಿಸಿದ ಈ ಜಾತ್ರೆ ಕಣ್ಮನ ಸೆಳೆಯುವಂತಿತ್ತು. Thank you.
ಬಿಜೆಪಿ ಮುಖಂಡ ಹಾಗೂ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ್ರು ಜಾತ್ರೆಗೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾದ ರಂಗನಾಥ್ ಗೌಡ, ಎಲೆಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈರಣ್ಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಹಾಜರಿದ್ದರು. ಎಂಎಲ್ಎ ಕೊಂಡಟ್ಟಿ ಗೋವಿಂದರಾಜು ಮಾತಾಡ್ತಿರೋದು. ಇಲ್ಲಿ ಬಹಳ ವಿಶೇಷವಾಗಿ ಸುಮಾರು ನಮ್ಮ ತಾತ ಮುತ್ತಾದ ಕಾಲದಿಂದಲೂ ಸುಮಾರು 30 ವರ್ಷದಿಂದ ಕರಿಯಮ್ಮ ದೇವಸ್ಥಾನ ಉದ್ಘಾಟನೆಯಾಗಿ ಇವತ್ತುವರೆಗೂ ಬಹಳ ವಿಶೇಷವಾಗಿ ಜಾರಿ ನಡೀತಿದೆ. ಬಹಳ ಸಿಂಪಲ್ ಆಗಂದ್ರೆ ವರ್ಷ ವರ್ಷ ನಡೀತಾ ಇತ್ತು, ಆದರೆ ಈ ವರ್ಷ ಮಾತ್ರ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಈ 3 ವರ್ಷಕ್ಕೊಂದ್ಸತಿನ ಈ ಥರ ಮಾಡ್ಕೊಳ್ಬೇಕಂತ ಜಾತ್ರೆ ಅಂತ ಹೇಳ್ಕೊಂಡು ನಾವೆಲ್ಲನೂ ಬಹಳ ಖುಷಿಯಿಂದ ಮಾಡ್ತಾ ಇದ್ದೀವಿ. ಆ ತಾಯಿ ನಮ್ಮಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನೀವು ನಾಡಿನ ಈ ಜನಾಂಗದ ವಿಶೇಷವಾಗಿ ಬಹಳ ಚೆನ್ನಾಗಿ ನಡೀತಾ ಇದೆ ಅದ್ದೂರಿಯಾಗಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ವಿಜಯರಾಜ್ ಸಂತೆಪೇಟೆ. ಈ ಒಂದು ಕಂಡಗದ ಕರಿಯಮ್ಮ ಜಾತ್ರಾ ಮಹೋತ್ಸವ ಮೊದಲು ನಮ್ಮದು ಬಹಳ 100 ವರ್ಷದ ಇತಿಹಾಸ ಇರತಕ್ಕಂಥ, 1000 ವರ್ಷದ ಇತಿಹಾಸ ಇರತಕ್ಕಂಥ ಈ ತಾಯಿ ಶಕ್ತಿ ಸುತ್ತಮುತ್ತ ನಮ್ಮ ಕರ್ನಾಟಕದಲ್ಲಷ್ಟೇ ಅಲ್ಲ, ನಮ್ಮ ಶಿರಾ ತಾಲೂಕಲ್ಲಷ್ಟೇ ಅಲ್ಲ, ಪಕ್ಕದ ಮಡಕ್ಷಿರಾ ತಾಲೂಕಲ್ಲೂ ಕೂಡ ಇದೆ. ಇವತ್ತು ಪಕ್ಕದ ಮಡಕ್ಷಿರಾ ತಾಲೂಕಿನ ಎಷ್ಟೋ ಜನ ಭಕ್ತಾದಿಗಳು ಇಲ್ಲಿ ಬಂದು ಕೊಪ್ಪಳ ಕಂಡು ಈ ತಾಯಿಗೆ ಒಂದು ವಿಶೇಷವಾದ ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ತಾಯಿಯ ಶಕ್ತಿ ಅನನ್ಯ, ಇದ್ರದ ಮಹಿಮೆಗಳು ಬಹಳ ಇದೆ, ಅದರ ವಿಚಾರಗಳು ಹೇಳ್ತಾ ಹೋದ್ರೆ ಒಂದು ದಿವಸ ಆದರೂ ಸಾಕಾಗಲ್ಲ. ಅಂತ ಮಹಿಮೆ ಇರೋಂಥ ಈ ತಾಯಿಯ ಶಕ್ತಿಯನ್ನು ನಂಬಿಕೊಂಡು ಈ ವರ್ಷ ಈ ದೇವಸ್ಥಾನ ಜೀರ್ಣೋದ್ಧಾರ ಆದ್ಮೇಲೆ ಮೊನ್ನೆ ಹೀಗೆ ಒಂದು 2 ತಿಂಗಳಿಂದಗಡೆ ಕಳಸ ಪ್ರತಿಷ್ಠಾಪನೆ ಆಯಿತು ಮತ್ತು ವಿಗ್ರಹ ಪ್ರತಿಷ್ಠಾಪನೆ ಆಯಿತು. ಅದಾದ ನಂತರ ಈ ಥರದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದರ ಒಂದು ಸಮಿತಿ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಒಂದು ಈ ಒಂದು ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ. ಈ ರೀತಿ ಇದೇ ಜಾತ್ರಾ ಮಹೋತ್ಸವನ ಪ್ರತಿ 3 ವರ್ಷಕ್ಕೊಂದ್ಸರಿ ಇದಕ್ಕೆ ನಡೀತಾ ಇರತಕ್ಕಂಥ ಎಲ್ಲ ಭಕ್ತಾದಿಗಳು ಸೇರಿ ಜೋರಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇದು ಮೊದಲನೇ ವರ್ಷ, ತುಂಬ ಅದ್ದೂರಿಯಾಗಿ ಆಗ್ತಾ ಇದೆ. ಇದು ಇದೇ ರೀತಿ ಪ್ರತಿ 3 ವರ್ಷಕ್ಕೊಂದ್ಸರಿ ಏನು ಇದಕ್ಕೆ ಈ ತಾಯಿ ನಡೀತೀವೋ ಅವರೆಲ್ಲ ಸೇರಿ ಜೋರಾಗಿ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ. ಆ ತಾಯಿ ಎಲ್ಲ ಸಮಸ್ತ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀವಿ.
ಯಾಕಂತ ಈ ತರ ಕೆಲಸ ಆಗ್ಬೋದು, ನಮಗೆ ತುಂಬಾ ಅನುಕೂಲ ಆಗುತ್ತೆ. ಅಷ್ಟು ಮಾತಾಡ್ತಾರೆ, ಅಷ್ಟು ಬರಲ್ಲ ಕನ್ನಡ. ಸರ್, ನಿಮ್ ಯಾವೂರು, ಹೆಸರು, ಎಲ್ಲಿ, ಏನ್ ಕೆಲಸ ಮಾಡ್ತೀರಾ? ಹಜ್ ಯಾತ್ರೆಗೆ ಉಪಕಾರ ಗ್ರೂಪ್ನಿಂದ ಚಾಲನೆ. ಶಿರಾ ನಗರದ ಹಜರತ್ ಮಲ್ಲಿಕ್ ರೆಹಾನ್ ಪಾಷಾ ದರ್ಗಾ ಆವರಣದಿಂದ ಅಜ್ಮೀರ್ ಪ್ರವಾಸಕ್ಕೆ ಹೋಗುವ 200 ಅಧಿಕ ಯಾತ್ರಿಕರಿಗೆ ಉಪಕಾರ ಗ್ರೂಪ್ನ ಮಾಲೀಕರು ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷರಾದ ಅಫ್ಜಲ್ ಖಾಸಿಂ ಖಾನ್ ಚಾಲನೆ ನೀಡಿದರು. ಉಪಕಾರ ಗ್ರೂಪ್ನಿಂದ ಅಜ್ಮೀರ್ ಯಾತ್ರೆಗೆ ಬಡವರಿಗೆ ಅವಕಾಶ ಕಲ್ಪಿಸುತ್ತಿರುವುದು ಇದು 3ನೇ ಬಾರಿ. ಈ ದಿವಸ ನಾವೆಲ್ಲ ಅಜ್ಮೀರ್ಗೆ ಹೊರಟಿದ್ವಿ. ದೇವರು ನಮ್ಗೆ ಒಳ್ಳೆ ರೀತಿಯಿಂದ ಅಜ್ಮೀರ್ಗೆ ತಲುಪಿಸಲಿ, ಆಮೇಲೆ ಅಲ್ಲಿಂದ ಬರಾಕು ಒಳ್ಳೆ ರೀತಿಯಿಂದ. ಎಷ್ಟು ಜನ ಹೊರಟಿದ್ರ ಇಲ್ಲಿಂದ? ಎಷ್ಟು ಜನ ಹೊರಟಿದ್ದೀರಾ? 240 ಜನ ಹೊರಟಿದ್ದೀರಾ? ಗಾಡಿ ಒಂದು ಮೌಲ್ಯದಿಂದ ನಾವೆಲ್ಲ ಸೇರಿ ಸುಮಾರು 240 ಜನವನ್ನು ವಾರ್ಡ್ ನಂಬರ್ 20 ಅಜ್ಮೇರ್ಗೆ ಹೊರಟಿದ್ವಿ. ಅಜ್ಮೇರ್ಗೆ ಹೋಗಿ ಮತ್ತೆ ಬರೋ ತರ ದೇವರು ನಮಗೆ ಒಳ್ಳೇದು ಮಾಡಲಿ, ದೇವರು ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಸುಖವಾಗಿ ಹೋಗಿ ಸುಖದಿಂದ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತು ನಮಗೆ ವಾರ್ಡ್ ನಂಬರ್ 20 ಜನರಿಗೆ ಬಹಳ ಸಂತೋಷದ ಸುದ್ದಿ ಇದು. ಇಡೀ ವಾರ್ಡ್ನಲ್ಲಿ 240 ಜನ ಆಯ್ಕೆಯಾಗಿ ಇವತ್ತು ಅಜ್ಮೀರ್ ಪ್ರವಾಸ ಕೊಟ್ಟಿದ್ದೀವಿ. ಇದು ಪ್ರವಾಸ ನಾವು ಎಲ್ಲ ಕಡೆಯಿಂದ ನಾವು ಕರೆಕ್ಟಾಗಿ ಅಜ್ಮೀರಿಗೆ ತಲುಪಿ ಅಲ್ಲಿಂದ ವಾಪಸ್ಸು ಅಲ್ಲಾ ತಬಾರಕ ತಾಲ ಅಲ್ಲಿ ನಮ್ಮ ಶಿರಾ ಕಳಿಸ್ಲಿ. ಇದು ಮೇನ್ ಮುಖ್ಯ ಏನಂದ್ರೆ ಇದು ನಮ್ಮ ಅಮಾನುಲ್ಲಾ ಖಾನ್ ಅವರು ವಾರ್ಡ್ ನಂಬರ್ 20 ಅಧ್ಯಕ್ಷರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ದುವಾ ಮಾಡಲಿ ಅಂತ ನಾನು ಕೇಳಿದೆ. ವಾರ್ಡ್ ನಂಬರ್ 20 ಅಮಾನುಲ್ಲಾ ಖಾನ್ ಅಧ್ಯಕ್ಷ ನಗರಸಭೆ ವೃತ್ತಿಯಿಂದ ಎಲ್ಲ ಸುಮಾರು 240 ಜನ ಅಜ್ಮೀರ್ ಪ್ರವಾಸ ಕೊಟ್ಟಿದ್ದಾರೆ. ಇವರಿಗೆ ದರ್ಗಕ್ಕೆ ಒಳ್ಳೆ ಸರಿಯಾದ ರೀತಿಯಿಂದ ಅಲ್ಲಿ ಕರ್ಕೊಂಡು ಹೋಗಿ ದರ್ಗಾದ ಆಶೀರ್ವಾದ ಆಗಿ ಮತ್ತೆ ಶಿರಾಗ್ ಮಾಡಿ ಬರಲಿ ಅಂತ. ಜೈ ಹಿಂದ್, ಜೈ ಕನ್ನಡ. ಹತ್ರಿ ಹತ್ರಿ ಇಬ್ಬರು ಮೂರು ಹತ್ರಿ ಅತ್ತಿ, ನೀವೊಂದು ಇಬ್ಬರು ಮೂರು ಹತ್ತಿ ಅತ್ತಿ 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 ಒಂದು ಇಬ್ಬರು ಮೂರು ಹತ್ತಿ ಸುಮ್ಮನೆ ಸ್ವಲ್ಪ ಸ್ವಲ್ಪ ರಸ್ತೆ ಪಿಚ್ಚ. ಸರ್ ಸಡಿಗೆ ಬನ್ನಿ, ಸಡಿಗೆ ಬನ್ನಿ. ಮಧುಗಿರಿ ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ಹನುಮ ಜಯಂತಿಯನ್ನು ಆಚರಿಸಲಾಯಿತು. Thank you.
ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ರಂಗಾಪುರದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಯುವಕರು ಬೈಕ್ ರ್ಯಾಲಿ ನಡೆಸಿದರು. ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಹನುಮ ಜಯಂತಿಯನ್ನು ಆಚರಿಸಲಾಯಿತು. Thank you.
ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.